ಗುರಿಯನ್ನು ಇಟ್ಟುಕೊಂಡಿದ್ದು ನೋಡಿದರೆ ನಾನು ಎಲ್ಲಿ ನಾನು ಬಂದ ಕೆಲಸ ಫಲಿಸದೆ ಮತ್ತೆ ಮರಳಿ ಮನೆಗೆ ಹೋಗ್ತೀನೋ ಏನೋ ಅಂತ ಚಿಂತೆ. ಅಲ್ಲಪ್ಪ ಏನೋದು ಅಂತ ಬಿಟ್ಟು ಮಾತನಾಡ್ತಾ ಇದೆಯಲ್ಲ, ಏನು ಅಂತ ವಿಷಯ ಸ್ವಲ್ಪ ಬಿಡಿಸಿ ಹೇಳು, ನಮಗೂ ಗೊತ್ತಾಗುತ್ತೆ. ಬರೇ ಮಾತನಾಡಿಸಿ ಹೋಗೋದಕ್ಕಷ್ಟೇ ಬರಲಿಲ್ಲ ಶ್ರೀಕಾಂತ್, ನಿಮ್ಮೆಲ್ಲರ ಸಹಕಾರವಿದ್ದರೆ ತಂಗಿಯನ್ನು ಜೊತೆಗೆ ಕರೆದುಕೊಂಡು ಹೋಗಬೇಕೆಂದು ಬಂದಿದ್ದೇನೆ. ಯಾಕೆ ಮಾಮ ಅಂತ ಕೆಲಸವೇನಿದೆ ನಿಮ್ಮ ಮನೆಯಲ್ಲಿ? ಅಂತ ಕೆಲಸವೇನೂ ಇಲ್ಲ, ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ನಾಡ ಹಬ್ಬ ನಾಗರ ಪಂಚಮಿ ಸಮೀಪಿಸುತ್ತಲ್ಲವೇ, ಅದಕ್ಕಾಗಿಯೇ ಬಂದೆ ತಂಗಿಯ ಸ್ವಾಗತಕ್ಕಾಗಿ. ಗೊತ್ತಾಯ್ತು ಗೊತ್ತಾಯ್ತು, ನೀನು ಯಾವಾಗ ಈ ಮನೆಗೆ ಕಾಲಿಟ್ಟಿಯೋ ಆವಾಗ್ಲೇ ಗೊತ್ತಾಯ್ತು ಏನೋ ಒಂದು ರಗಳೆ ಹೊತ್ಕೊಂಡೇ ಬಂದಿದ್ದೀಯಾ ಅಂತ. ಅಲ್ಲಪ್ಪ ಈಗ ನಮ್ಮ ಮನೆಯಲ್ಲೇನೋ ಹಬ್ಬ ಇಲ್ವೇನು? ಹೋಗ್ಲಿ ಬಿಡಿ, ಹಬ್ಬ ನಾಡ ತುಂಬೆಲ್ಲ ಇರುತ್ತದೆ, ಮನೆ ಎಲ್ಲರ ಮನೆಯಲ್ಲೂ ಕೂಡ ಇರುತ್ತದೆ. ಪಾಪ ಇರೋಲ್ವ ಒಬ್ಳು ತಂಗಿ ಕರೆದುಕೊಂಡು ಹೋಗಿ ಹೊಸ ಸೀರೆಯನ್ನು ಉಡಿಸಬೇಕೆಂಬ ಆಸೆ ಇಟ್ಕೊಂಡು ಬಂದಿದ್ದಾನೆ. ನಾಲ್ಕು ದಿನದ ಮಟ್ಟಿಗೆ ತನ್ನ ತವರು ಮನೆಗೆ ಹೋಗಿ ಬರ್ಲಿ ಬಿಡಿ. ಕಲಿಸ್ಕೊಡ್ಬೇಕು, ಏಕೆಂದರೆ ಮನೆಯಲ್ಲಿ ನಿಮ್ಮ ಅತ್ತೆ ಒಬ್ಳೆ ಬೇಜಾರು ಮಾಡ್ಕೊಳ್ತಾಳೆ. ಹಾಗೆ ಆಗಲಿ ಮಮ್ಮ, ಯಾರು ಬೇಡವೆನ್ನುತ್ತಾರೆ, ನಾನೇ ಸ್ವತಃ ಬಂದು ಕಳಿಸಿ ಹೋಗುತ್ತೇನೆ. ಆಯ್ತೆ ಏನು ಬರಬೇಡ ಮಾಮ, ಅದಕ್ಕೆ ನಾನೇ ಅಡಿಗೆ ಕೊಡ್ತೇನೆ. ಯಾರು ಬೇಡವೆನ್ನುತ್ತಾರೆ ಶ್ರೀಕಾಂತ್, ಹಬ್ಬಕ್ಕೆ ನೀನು ತಪ್ಪದೇ ಬರ್ಬೇಕು ನೋಡು. ಹಾ ನಾವು ಬರುತ್ತೇವೆ ಎಲ್ಲರಿಗೂ. ಹಬ್ಬಕ್ಕೆ ನನ್ನ ಒಬ್ಬರನ್ನೇ ಕಳಿಸ್ತಾ ಇದ್ರ, ಮತ್ತೆ ನೀವು ತಪ್ಪದೆ ಬರ್ಬೇಕು. ಆಯ್ತು ಸರಿ ಬಿಡು, ನಾನು ಹಬ್ಬಕ್ಕೆ ತಪ್ಪದೆ ಬರ್ತೀನಿ. ಆಯ್ತಲ್ಲ ಎಲ್ರು ಕಳಿಸಿದ್ದಾಯ್ತು, ಈಗ ಏನಿದೆ ಬನ್ನಿ ಹೋಗ.